ಕಂಪ್ಲೇಂಟ್ ಬರ್ಕೊಂಡ ಆಯ್ತಲ್ಲ ಹೋಗ್ರಿ ಎಲ್ಲಿ ಸರ್ ನಿಮ್ಮ ಕಡೆ ಅವರು ಯಾರು ಬರಲೇ ಇಲ್ಲ ಹ್ಮ್ ಅದೇ ಗೊತ್ತಾಗ್ತಿಲ್ಲ ಸರ್ ಒಂದು ಫೋನ್ ಮಾಡಿ ನೋಡ್ಲಾ ಅಯ್ಯೋ ಮಾಡಿ ಸರ್ ಹಲೋ ಹಲೋ ಮೀರಾ ನಾನಮ್ಮ ನಿನ್ನ ಬಾವ ಸರ್ ಯಾಕೋ ಲೈನ್ ಸರಿಯಿಲ್ಲ ನಾನೇ ಹೋಗಿ ನೋಡ್ಕೊಂಡು ಬರಲಾ ಹೋಗಿ ಬನ್ನಿ ಸರ್ ಅದಕ್ಕೆ ಏನಂತೆ ಸರ್ ನಾನು ಹೋಗ್ಲಾ ನೀವು ಕೂತ್ಕೊಳ್ರಿ ಅವ್ರು ಬಂದ್ಬಿಡ್ತಾರೆ ಯಾಕ ರಮಣ ಅಳ್ತಾ ಇದ್ಯಾ ಈ ಪಿಚರ್ನವ್ರು ಬಲೆ ಅಳಿಸ್ತಾರೆ ಕಣ್ಣ ಕಳ್ಳೆಲ್ಲ ಕ್ಯೂಚ್ ಬಂದಂಗ ಆಯ್ತದೆ ಅದು ನಿಜನೇನು ಬಂಡಕ್ಕೆ ಕೊಡಿ ಇಷ್ಟೊತ್ತೆಲ್ಲೋಗಿದ್ಯೋ ಕತ್ತೆ ಪಿಚ್ಚರ್ಗೆ ಎಲ್ಲಿಗೆ ಪಿಚ್ಚರ್ಗೆ ಹೋಗಿದ್ದೆ ಅರ್ಜೆಂಟ್ ಆಗಿ ಮನೆಗೆ ಹೋಗಿ ದುಡ್ಡು ತಗೊಂಬರೋ ನನ್ ಮರ್ಯಾದೆ ಹೋಗ್ತಿದೆ ಅಂದ್ರೆ ಪಿಚ್ಚರ್ಗೆ ಹೋದ ನೀನು ಪಿಚ್ಚರ್ಗೆ ಕಾಲ ಹಿಡ್ಕತ್ತಿದೆ ಅಣ್ಣ ದುಡ್ಡು ತಗೊಂಬ ಅಂತ ಎಲ್ಲಿ ಹೇಳಿದ್ರ ಅಣ್ಣ ನಾನ್ ನಿನ್ ದುಡ್ಡು ತಗೊಂಬ ಅಂತ ಹೇಳಿಲ್ಲ ಇಲ್ಲ 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 ನಡಿ ಮನೆಗೆ ಅಲ್ಲಿರೋದು ನಿನ್ ಪೂಜೆ ನಡಿಯ कुमार नंगार नहीं बंगार अगे बंगार हूडकोड़ नान बंगार नकट मैने पुण्य बंत बेरे यार ना अण ಎಲ್ಲೆಲ್ಲಣ್ಣ ನೀನು ಹುಡುಕೋದು ಓಹೋ ಹೋ 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 ನೀನು ಬೇರೆ ವೇಷ ಹಾಕೊಂಡ್ಬಿಟ್ರೆ ನಮ್ಮ ಕಣ್ಣು ಮಣ್ಣೆಚ್ಚಬಹುದು ಅನ್ಕೊಂಡ್ಬಿಟ್ಟಿದ್ಯಾ ಬಾ ಬಾ ಇನ್ಸ್ಪೆಕ್ಟರ್ ಬೆಂಡೆತ್ತ ಕಾಯ್ತಾವ್ರೆ ಏನಂತೆ ಕುಮಾರ ಏ ಇದ್ಯಾ ಮಾತಗ ಅತ್ತಾರೆ ಪೊಲೀಸರು ಸಾಕ್ಷಿ ಹೇಳ ಕರ್ಕೊಂಡು ಹೋಗಿದ್ರು ಪೊಲೀಸರು ಅಂದ್ರೆ ನಂಗೆ ಬಲ್ ಡೋಸ್ ಅಲ್ವಾ ಅವರ ಕಣ್ಣಂಗೆ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ ಈಗ ನೀನು ಒಪ್ಪಿಕೊಂಡ್ಬಿಟ್ಟಲ್ಲ ಪೊಲೀಸರು ಏನು ಫಿಲ್ಟರ್ನೇ ಬರ್ಲಿ ತಗ ಹಿಂಗೋ ಹಿಂಗ್ ವಾಪಸ್ ಬಂದ್ಬಿಡ್ತೀನಿ ಬರ್ಲಾ ನೀನ್ ಜಾಪನ ಅಣ್ಣ ನಡಿ ಅಣ್ಣ ಭಗವಾನ
अक्का इष्टोत्तादरू बावन सुद्दीने इल्ला पोलीस स्टेशन गादरू फोन माडला येनु बेड़ा सुम्ने रे उच्चरु सवासा हिंगे अंत हेळकागल्ल अय्यो अय्यो ಈ ಮನೆಯಲ್ಲಿ ಒಬ್ಬೊಬ್ಬರನ್ನ ಕೊಂದ ಹಾಕಿದ್ರು ಪಾಪ ಬರಲ್ಲ ಮುಚ್ಚ ಬಾಯಿ ಮುಚ್ಚ ಮನೆಯಲ್ಲೂ ನೆಮ್ಮದಿ ಇಲ್ಲ ಈ ಊರಲ್ಲೂ ತಲೆ ಎತ್ತಿಕೊಂಡು ತಿರುಗೋ ಆಗಿಲ್ಲ ಇವನು ಇದಾನಲ್ಲ ಇವನು ನನ್ನ ಮರ್ಯಾದೆ ಹರಾಜ್ ಆಗ್ತಿದೆ ಮನೆಗೆ ಹೋಗಿ ದುಡ್ಡು ತಗೊಂಬಾರೋ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಕಾಯ್ತಾ ಇರ್ತೀನಿ ಅಂತ ಹೇಳಿ ಕಳಿಸಿದ್ರೆ ಆರಾಮಾಗಿ ಪಿಕ್ಚರ್ ಹೋಗ್ತೀನೋ ಪಿಕ್ಚರ್ पिचर ते बेटे ಚನ್ನೆ ಈ ರಾಮ ನಾನು ಆಗ್ಲೇ ಪಿಕ್ಚರ್ ಗೆ ಹೋದೆ ದುಡ್ಡು ಇಸ್ಕೊಳ್ಳಕ್ಕೆ ಮನೆಗೆ ಬರಲೇ ಇಲ್ಲ ಅಂತ ಹೇಳ್ತಿದಾನೆ ಎಲ್ಲಿದಾನಿ ಪಿಕ್ಚರ್ ಗೆ ಹೋಗ್ತೀನಿ ಅಂತ ಆಗ್ಲೇ ಹೋದವನು ತಿರ್ಗಾ ಹಂಗೇ ಬಂದ್ಬಿಟ್ನಲ್ಲ ಇವನು ಹೇಳ ಎಲ್ಲ ಇಟ್ಟಿದ್ಯಾ ಆ ದುಡ್ಡು ಹೇಳ ಹೇಳ ಹೇ ಇಷ್ಟು ದಿನ ಮನೆ ಮಗನ ತರ ಇದ್ದ ನಿನಗೆ ಈಗ ಇಂತ ಬುದ್ಧಿ ಬಂದ ಎಲ್ಲಿದ್ರಿ मध्यान ऊटक्के बागलु तगिदे नन्न फ्रेंड मुंदे ननगे अवमान माडि ओडिसिद्रल्ल अदु दोड्ड तप्पल्ल अल्ल इदेन बाबा हीगे मातड्तिद्दीरा मध्यान ऊटक्के नीवु राम ओट्टिगे बंद्रि नानु अक्क इब्रु निंतकोंडु निमगे बडिसिद्वि मध्यान ऊट आदमे अर्जेंट 15000 रूपाय बेको कोडो नान स्टेशन होगबेको सारी कोड्तीनि मीरा डॉक्टर फोन माडु नानेल्लो इवरोब्रिगे मात्र तले केट्टिदे अन्कोंडिद्दे ईग इब्रिगू चेकप माडिसबेकु सोमा मीरा अक्कवरे नोडु डॉक्टर बरवर्गू ई रूम बागल्न यारू तगिकोडदु गोत्तायता हलो डॉक्टरे ननगे तुंबा तले नोत्ता इदे होगि एरडु तले नोवु मात्र तोंबर नम्म बाबुंगु रामुंगु ಸ್ವಲ್ಪ ಬುದ್ಧಿ ಭ್ರಮಣೆ ಆಗಿರೋ ಆಗಿದೆ ಇಬ್ಬರಿಗೂ ಬರ್ತಿರಲ್ಲ ಥ್ಯಾಂಕ್ ಯು ಸರ್ ಅವರು ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ ಅದಕ್ಕೆ ನಾನೇನ್ರಿ ಮಾಡ್ಲಿ ಆಗ ನಿಮ್ಮ ಎದುರಿಗೆ ಫೋನ್ ಮಾಡ್ಲಿಲ್ವೇನ್ರೇ
ನಾನೇ ಒಂದ್ಸಲ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ಲಾ? ಸರಿ ಹೋಗಿ, ಕೈ ಕೊಟ್ರು ಗೊತ್ತಲ್ಲ. ಎಲ್ಲಾದ್ರೂ ಉಂಟೆ ಸರ್. ಸರ್ ಅವ್ನ್ ಸ್ವಲ್ಪ ಕೂಡ್ಸಪ್ಪ ಅಲ್ಲಿ, ಆಮೇಲೆ ವಿಚಾರಿಸ್ತೇನೆ. ಅಕ್ಕ ಅಕ್ಕ, ಯಜಮಾನ್ರು ರಾಮಣ್ಣನು ಸಂತೆಬೆದಲ್ಲಿ ಸುತ್ತಾಡ್ತದ್ರಕ್ಕ? ನಿಜಾನೇನು? ಹೌನಕ್ಕ, ನಾವೇ ಅವ್ರನ್ನ ರೂಮಲ್ಲಿ ಕೂಡಾಕದ್ವಲ್ಲೋ. ಹಂಗ ತಪ್ಸ್ಕೊಂಡ್ಬಿಟ್ಟವ್ರಕ್ಕ. ಮೀರಾ, ಮೊದ್ಲೇ ಹುಚ್ಚು, ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ? ಮೀರಾ, ಏನೇ ನಿಮ್ ಭಾವ? ಅದೆಂಗೋ ತಪ್ಪಿಸ್ಕೊಂಡ್ಬಿಟ್ಟಿದಾರೆ ಕಣೆ. ಹೌದಾ? ಹ್ಮ್. ಸೋಮ ಅವ್ರನ್ನ ಸಂತೆ ಬೀದಿಲಿ ನೋಡಿದ್ನಂತೆ. ಅದ್ ರೂಮಲ್ಲಿ ಕೂಡ. ಅಯ್ಯೋ ನಡೆಯೋ ತಾಯಿ. ಹಲೋ, ಯಾರಿದ್ದೀರಾ? ಏನಪ್ಪ ಮೇಡಮ್ ಇಲ್ವಾ? ಅವ್ರು ಹೊರಗೆ ಹೋದ್ರು ಸರ್. ಓ ಸರಿ, ಯಜಮಾನ್ ಎಲ್ಲಿದ್ದಾರೆ? ಅವರು ಇಲ್ಲ ಸರ್. ಡಾಕ್ಟರ್ ಶ್ರೀನಿವಾಸ್, ನಾವು ಇಲ್ಲಿದ್ದೀವಿ. ಡಾಕ್ಟ್ರೆ ಬಾಗಿಲು ತೆಗಿರಿ, ತೆಗಿರಿ. ಹಲೋ ಹಲೋ ಹಲೋ, ಹೌ ಆರ್ ಯು? ನಾನೇನು ಚೆನ್ನಾಗಿದ್ದೀನಿ, ನೀವು? ಇವನಿಗೇನು ಅದಾಗಿದೆ ಏನು ಅಂತ ನೋಡಿ ಡಾಕ್ಟ್ರೆ. ಐ ಆಮ್ ಫೈನ್ ಸರ್, ಅಲ್ಲಿ ನೋಡಿ. ಏನ್ ಸರ್, ನಿಮ್ಮ ನಂಬ್ಕೊಂಡ್ಬಿಟ್ರೆ ಬಾವಿಗೆ ತಳ್ಬಿಡ್ತೀರ ಅಷ್ಟೇ. ಚೈನ್ ಕೊಡ್ತಲ್ಲ ಆ ಪಾರ್ಟಿ. ಓ ಏನ್ರಿ ನೀವು, ಆಗ್ಲೇ ಚೈನ್ ಕೊಟ್ಬಿಟ್ಟು ಕರಿತಾ ಇದ್ರು ಓಡೋದ್ರಿ, ಈಗ ಇದ್ದಕ್ಕಿದ್ದಂಗೆ ಕೈ ಮುಕೊಂಡು ನಿಂತ್ಕೊಂಡ್ಬಿಟ್ಟಿದ್ರ. ನಿಮ್ ಕಥೆನೇ ಅರ್ಥ ಆಗಲ್ಲಪ್ಪ ನಮ್ಗೆ. ಹಾಗಾದ್ರೆ ನಾನ್ ನಿಮ್ ಕೈಗೆ ಚೈನ್ ಕೊಟ್ಟೆ ಅಂತ ಒಪ್ಕೋತಿರ್ತಾನೆ? ಮತ್ ಕೇಳ್ತಿರಲ್ರಿ. ಮತ್ ಆವಾಗ್ಲೇ ಇಲ್ಲ ಅಂತ ಯಾಕೆ ಹೇಳಿದ್ರಿ ಸರ್? ನೋಡಿ, ಸುಮ್ನೆ ನಿಮ್ ಮರ್ಯಾದೇನು ಹೋಯ್ತು, ನನ್ನ ಮರ್ಯಾದೇನು ಹೋಯ್ತಾ? ಮತ್ತೆ ಶುರು ಆಯ್ತಲ್ಲಪ್ಪ. ಹೋಗ್ಲಿ, ಈಗ್ಲಾದ್ರೂ ನನ್ನ ಹಣ ಕೊಟ್ಬಿಡಿ ಸರ್. ರೀ, ನಿಮ್ ಚೈನೇ ನನಗೆ ಬೇಕಾಗಿಲ್ಲ, ಯಾಕ್ರಿ ಹಣ ಕೊಡ್ಬೇಕು? ಹಾಗಾದ್ರೆ ಚೈನ್ ವಾಪಸ್ ಕೊಡ್ತೀನಿ ಸರ್. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಮಸ್ಕಾರ. ಏನು ತೊಂದರೆ ಆಗ್ಲಿಲ್ಲ ತಾನೆ? ಏನು ತೊಂದರೆ ಇಲ್ಲ, ಎಲ್ಲ ಸರ್. ಅಪ್ಪ ಮೇಡಮ್, ಅದ್ಯಾಕೆ ಅವರಿಬ್ರು ಹಾಗೆ ಓಡೋಗ್ತಾ ಇದಾರೆ? ಹಾಗಾದ್ರೆ ನಾವು ಬರ್ತೀವಿ.